अब आपको गुर्दे में और पित्त में पथरी यानी किडनी स्टोन या गैल ब्लैडर स्टोन होने पर नहीं है घबराने की जरूरत। शहर हैदराबाद में सालों से इस इलाज के लिए खानदानी सिलसिले से चला आ रहा है भरोसेमंद नाम RS यूनानी फार्मेसी, जहां पर खास तौर पर पित्त में मौजूद पथरी और दोबारा पथरी ना होने का किया जाता है मुकम्मल इलाज। आपको इस दर्द से हमेशा के लिए मिल जाएगा छुटकारा। नो साइड इफेक्ट्स, नो ऑपरेशन, तशखीश करते हुए दवाई की जाती है फराहम। तो देर ना करें, जल्द ही तशरीफ लाए RS यूनानी फार्मेसी, बहादुरपुरा एक्स रोड, अपोजिट केनारा बैंक, हैदराबाद। मजीद तफसीलात के लिए रब करें 9390610436 पर। बीजेपी दफ्तर पर कारकुनों का हल्ला बोल। बीजापुर जिला नागटान आरक्षित मत क्षेत्र में चुनाव का तापमान आसमान छू रहा है। बीजेपी में इन दिनों टिकट को लेकर घमासान। पिता बीजेपी के वरिष्ठ नेता गोविंद कारजोल के बेटे को सता रहा है टिकट का डर। गोपाल कारजोल के समर्थकों का कल बीजेपी दफ्तर में हंगामा। बीजेपी से गोपाल कारजोल को नहीं मिला टिकट तो बीजेपी को सबक सिखाने की तैयारी में है समर्थक। ಡಾಕ್ಟರ್ ಗೋಪಾಲಣ್ಣ ಕಾರಜೋಳ ಅವರಿಗೆ ಟಿಕೆಟ್ ಮಿಸ್ ಆಗಿದೆ ಅಂತ ಹೇಳಿ ಮಾಧ್ಯಮದಲ್ಲಿ ನೋಡಿ ನಮ್ಮ ಅಭಿಮಾನಿಗಳೆಲ್ಲ ಇವತ್ತು ದೊಡ್ಡ ಪ್ರಮಾಣದ ಹೋರಾಟ ಮಾಡ್ಕೋತೀವಿ, ಇವತ್ತು ಪಕ್ಷದ ಕಚೇರಿ ಬಂದಿದ್ದೆವು. ಯಾಕಪ್ಪ ಅಂದ್ರೆ ಕ್ಷೇತ್ರದಾಗ 10 ವರ್ಷ ಕೆಲಸ ಮಾಡ್ರ, ಕಾರ್ಯಕರ್ತರು 70 ಉಳಿದಾರ ಕೇಳ್ಯಾರ. ನಮ್ಮ ಕಾರ್ಯಕರ್ತರು 10 ವರ್ಷ ಮನ್ನೆ ಹೋಗಿದ್ದೆವು ಬೇರೆ ಪಕ್ಷದ ಅಧಿಕಾರಿ ಬರ್ಬೇಕಂತ. ಹಿಂಗಾಗಿನೇ ಈ ಗೋಪಾಲಣ್ಣ ಅವರು 10 ವರ್ಷ ಕೆಲಸ ಮಾಡಿ ಕ್ಷೇತ್ರದ ಜನತೆ ಉದ್ಧಾರ ಮಾಡ್ರ, 1000 ಕೋಟಿ ಅನುದಾನ ತಂದು ಅವ್ರ ಒಪ್ಪವರಿಗೆ ಮುಖ್ಯಮಂತ್ರಿಯವರಿಗೆ ಕಾಲ ಕೈತಾಲ ಬಿದ್ದ ಅನುದಾನ ತಂದು ಕ್ಷೇತ್ರದ ನೀರಿನ ಹೊಳೆ ಹರಿಸಲ್ಲ. ನಮ್ಮ ನಿರ್ಧಾರ ಹಚ್ಚಲ್ಲೋದ್ರೆ ನೀವು ನಮ್ಗೆ ಒಬ್ಬರದೇ ಅಲ್ಲ, ಇಡೀ ಕ್ಷೇತ್ರದ ಜನತೆ ಸಣ್ಣ ಪಡ್ಕೊಳ್ಳೋದು ನಮ್ಮ ನಿರ್ಧಾರ ಸ್ಪಷ್ಟವಾಗ್ಯದ. ಟಿಕೆಟ್ ದರ ಪಗಾನೆ ಕುಣಿ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಗೋಪಾಲಣ್ಣ ಒಲ್ಲ ಅಂದ್ರೆ ಅವ್ರು ಪೋಟೋ ಗಿಟ್ಟು ಇಲೆಕ್ಷನ್ ಮಾಡ್ತೇವೆ. ಅವ್ರಿಗೆ ತೊಂದೇ ನಾವು ಬರೇ ನೀವು ಮನೆ ನಾಮಿನೇಷನ್ ಮಾಡಿ ಕೆಲಸ ಬರೋಕೆ ಬಂದ್ರೆ ನಮ್ಮ ಸಾಮಾನ್ಯ ಕಾರ್ಯಕರ್ತರು ಇರ್ಲಿಲ್ಲ ಅಂದ್ರೆ ಈಗ ಅವ್ರ ಪಕ್ಷಕ್ಕೆ ನಿಂದಿರ್ಲಿಲ್ಲ ಅವ್ರು, ಯಾಕಂದ್ರೆ ಬಿಜೆಪಿ ನಾವು ಫೈನಲ್ ಬಿಜೆಪಿ ಪರವಾಗಿನೇ ಇರ್ತೀನಿ ಹೊರಗೆ ಬರುದಿಲ್ಲ ಅಂತಕ್ಕಂತ ಮಾತು ಹೇಳಿದ್ದಾರೆ. ಅವ್ರ ನಾಮಿನೇಷನ್ ಮಾಡ್ಲಿಲ್ಲ ಅಂತಂದ್ರೆ ನೀವು ಯಾರ್ದಾರ ಪರವಾಗಿ ಮಾಡ್ಲೇಬೇಕಾಗತ್ತಲ್ಲ. ಬಿಜೆಪಿ ಕಾರ್ಯಕರ್ತರಲ್ಲ ನೀವು ಬಿಜೆಪಿ ಕಾರ್ಯಕರ್ತರು ಇದ್ದಾವ್ರಿ ಬಾಬಾ, ಹಿಂತಪ್ಪರಿ ಮಾಡಿದ್ರೆ ಹಂಗ ಬಿಜೆಪಿ ಕಾರ್ಯಕರ್ತರು ಉಳಿತಾರ ಅಂದ್ರಿ. ನೀ ಅನ್ಯಾಯ ಆಗತ್ತ, ನಮ್ಮ ಅನ್ಯಾಯ ಇದ್ ನಮ್ಮ ಕೇಳ್ತಿದ್ದ ಅಣ್ಣವ್ರು ದುಡ್ಡಿತ್ತ ಮಾಡಿದ್ದ ವಿಚಾರ ಮಾಡ್ತಿದ್ದಲ್ಲ. ಯಾಕಪ್ಪ ದುಡ್ಬಾರ ಅವ್ರಿಗೆ ಕೊಡ್ರಿ, ಕೊಡೋದು ಹಕ್ಕದ ನಮ್ಮಂತ ಸಾವಿರಾರು ಸಾಮಾನ್ಯ ಕಾರ್ಯಕರ್ತರು. ಅವ್ರ ಭವಿಷ್ಯ ಅವ್ರು ಉದ್ಧಾರ ಮಾಡ್ರ. ಸಮಸ್ತ ಎಲ್ಲ ನಾಗಟಾಣ ಮತಕ್ಷೇತ್ರದ ಕಾರ್ಯಕರ್ತ ಬಂಧುಗಳು ಯಾಕೆ ಈ ಒಂದು ಹೋರಾಟದೊಳಗೆ ಭಾಗಿಯಾಗಿದ್ರಪ್ಪ ಅಂತಂದ್ರೆ, ಯಾರಿಗಿಲ್ಲಿ ಕರೆಸಿಲ್ಲ, ಯಾರಿಗೂ ದುಡ್ಡು ಕೊಟ್ಟು ಕರೆಸಿಲ್ಲ, ಎಲ್ಲ ಸ್ವತಂತ್ರವಾಗಿ ಯಾಕೆ ಬಂದರಪ್ಪ ಅಂತಂದ್ರೆ, ಟಿ ವಿ ಒಳಗೆ ಒಂದು ನ್ಯೂಸ್ ಬರಲಾಗತ್ತದ ಗೋಪಾಲಣ್ಣ ಕಾರಜೋಳ ಅವ್ರಿಗೆ ಟಿಕೆಟ್ ನಿರಾಕರಣೆ ಅಂತೇಳಿ. ಯಾಕೆ ಟಿಕೆಟ್ ನಿರಾಕರಣೆ ಮಾಡಕತ್ತಾರ? ಸತತ 5 ವರ್ಷಗಳಿಂದ ತಮ್ಮ ಅನಾರೋಗ್ಯ ಇದ್ದರೂ ಕೂಡ ಕ್ಷೇತ್ರದೊಳಗೆ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ಸ್ಪಂದಿಸಿ ಹಲವಾರು ಅವ್ರ ತಂದೆಯವರು ಮಿನಿಸ್ಟ್ರ್ ಇದ್ದರು, ಸಾಕಷ್ಟು ಕೆಲಸ ಕಾರ್ಯಗಳನ್ನು ನಮ್ಗೆ ಕ್ಷೇತ್ರಕ್ಕೆ ತಂದು ಕೊಟ್ಟರು. ಅತ್ಯಂತ ಸಂಬಳಿತ ಒಂದು ವ್ಯಕ್ತಿಯವರು, ಅವ್ರಿಗೆ ಯಾಕೆ ಟಿಕೆಟ್ ನಿರಾಕರಣೆ ಅಂತ ಬರಾಕತ್ತಂತ ಹೇಳಿ ನಮ್ಮೆಲ್ಲ ನಮ್ಮ ಕಾರ್ಯಕರ್ತರು ಈ ಒಂದು ಹೋರಾಟದೊಳಗೆ ಭಾಗವಹಿಸ್ಯಾರ. ಒಂದು 10,000 ಜನ ಕಾರ್ಯಕರ್ತರು ಇವತ್ತೊಂದು ದಿವಸ ಭಾರತೀಯ ಜನತಾ ಪಕ್ಷದ ಒಂದು ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕೋದ್ರ ಮುಖಾಂತರವಾಗಿ ನಾವು ಟಿಕೆಟ್ ಕೇಳಕತ್ತೀವಿ. ಸಾತ್ ಸೀದೆ ರಂಜಾನ್ ಕೆ ಲಿಯೆ ಉಮಾಮಾ ರೆಡಿಮೆಂಟ್ಸ್ ಲಾಯಾ ಹೈ ಈದ್ ಕೆ ಲಿಯೆ ಖಾಸ್ ನಯೆ ಡಿಜೈನ್ ಕಾ ಖಜಾನಾ ಬ್ರಾಂಡೆಡ್ ಔರ್ ಶಾನದಾರ್ ಕ್ವಾಲಿಟಿ ಕೆ ಸಾಥ್ रिजनेबल दामों पर शोलापुर का मशहूर उमामा में आज ही तशरीफ लाइए और अपनी मन पसंद के कपड़े खरीदे और खास ईद रमजान के लिए याद रखिएगा उमामा बीजापुर बेस शोलापुर। आज ही संपर्क करें 9921037094।